ಪ್ರೀತಿಯ ಮಕ್ಕಳೇ, ಎನ್ಎಂಎಂಎಸ್ ಮತ್ತು ಎನ್ಟಿಎಸ್ ಪರೀಕ್ಷಾ ಸಿದ್ಧತೆಯ ಜಿಮ್ಯಾಟ್ ಭಾಗ 9ಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿವಸ ನಾವು ವಿಭಿನ್ನವಾಗಿರುವ ಸಂಖ್ಯೆ ಆಡ್ ಒನ್ ನಂಬರ್ಸ್, ಇದರಲ್ಲಿ ಪ್ರಶ್ನೆಗಳು ಹೇಗಿರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ ಪ್ರಶ್ನೆ ಹೇಗಿರುತ್ತೆ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಂಖ್ಯೆಗಳು ಅಥವಾ ಜೋಡಿ ಸಂಖ್ಯೆಗಳ 4 ಗುಂಪುಗಳನ್ನು ಕೊಟ್ಟಿದೆ. ಇವುಗಳಲ್ಲಿ 3 ಒಂದು ರೀತಿಯ ಸಂಬಂಧವನ್ನ ಹೊಂದಿರುತ್ತವೆ, ಒಂದು ಮಾತ್ರ ಭಿನ್ನವಾಗಿದೆ. ಭಿನ್ನವಾಗಿರುವುದನ್ನು ಗುರುತಿಸಿ. 4 ಸಂಖ್ಯೆ ಕೊಟ್ಟಿರ್ತಾರೆ ಅಥವಾ 4 ಜೋಡಿ ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ, 3 ಒಂದು ರೀತಿಯಲ್ಲಿರುತ್ತೆ, ಒಂದು ಮಾತ್ರ ಬೇರೆ ರೀತಿಯಲ್ಲಿರುತ್ತೆ. ಆ ಗುಂಪಿಗೆ ಸೇರದೇ ಇರುವಂತಹ ಸಂಖ್ಯೆಯನ್ನ ನಾವು ಆರಿಸಿ ಬರಿಬೇಕಾಗುತ್ತೆ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ಇನ್ ದ ಗಿವನ್ ಕ್ವಶನ್ ದೇರ್ ಆರ್ 4 ಗ್ರೂಪ್ಸ್ ಆಫ್ ನಂಬರ್ಸ್ ಆರ್ ಪೇರ್ಸ್ ಆಫ್ ನಂಬರ್ಸ್ ಆಫ್ ವಿಚ್ 3 ಆರ್ ಲೈಕ್ ಅಂಡ್ 1 ಇಸ್ ಡಿಫ್ರೆಂಟ್, ಫೈಂಡ್ ದ ಒನ್ ವಿಚ್ ಇಸ್ ಡಿಫ್ರೆಂಟ್. ಅದರಲ್ಲಿ 4 ನಂಬರ್ಸ್ ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ನಂಬರ್ ಅನ್ನ ನಾವು ಆರಿಸಿ ಬರಿಬೇಕು. ಮೊದಲಿಗೆ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ನೋಡಿ, ಒಂದು 4 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 144, 225, 255, 322. 144, 225, 256, 322. ಈ ಸಂಖ್ಯೆಗಳನ್ನ ನೋಡ್ತಾ ಇದ್ದ ಹಾಗೆ ನಿಮಗೆ ಯಾವ ಸಂಖ್ಯೆಗಳು ನೆನಪಿಗೆ ಬರ್ತವೆ? ನಾನು ಈಗಾಗಲೇನೆ ಹೇಳಿದ ಹಾಗೆ, ಹಿಂದೆನೆ ಹೇಳಿದ ಹಾಗೆ, ನಿಮಗೆ ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್, ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ನೀವು ಕಲ್ತಿರ್ಲೇಬೇಕು. ಅವುಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನ ನೆನಪಿನಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಈ ಸಂಖ್ಯೆಗಳೆಲ್ಲ ಯಾವ ಸಂಖ್ಯೆಗಳು ಅಂತ ಗೊತ್ತಾಗ್ತಾ ಇದೆ. 144, 225, 256 ನಾವು ಪೂರ್ಣ ವರ್ಗ ಸಂಖ್ಯೆಗಳು, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ಈ 3 ಕೂಡ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಆಗಿದೆ. ಯಾಕೆಂದ್ರೆ ಇದು 12 12, 144, 12 12. ಇದು 225 ಅಂದ್ರೆ 15 15, 225, 15 15, 225. 256 ಅಂದ್ರೆ 16 16, 256, 16 16, 256. ಆದರೆ 322 ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಇನ್ನೊಂದಷ್ಟು ಸಂಖ್ಯೆಗಳಿವೆ. 11 13 ಅಂತ ಇದೆ, 17 19 ಅಂತ ಇದೆ, 20 20 27 23 31, ಹೀಗೆ ಇನ್ನೊಂದಷ್ಟು ಸಂಖ್ಯೆಗಳಿದೆ. ನಾನು ಈಗಾಗಲೇ ಹೇಳಿದ ಹಾಗೆ, ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನೀವು ಮೊದಲಿಗೆ ಗಮನಿಸಬೇಕಾಗಿರೋದು ಅವಿಭಾಜ್ಯ ಸಂಖ್ಯೆ, ಪೂರ್ಣವರ್ಗ ಸಂಖ್ಯೆ, ಪೂರ್ಣ ಘನ ಸಂಖ್ಯೆ, ಪ್ರೈಮ್ ನಂಬರ್ಸ್, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್, ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್. ಅದನ್ನ ಮೊದಲಿಗೆ ನೋಡಿ ಮೊದಲನೇ ಹಂತದಲ್ಲಿ. ಈಗ ಈ ಸಂಖ್ಯೆಗಳನ್ನು ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗ್ತಾ ಇದೆ, ಇವೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಅದೇ ಸಂಖ್ಯೆ ಮತ್ತೆ ಒಂದನ್ನ ಬಿಟ್ಟು ಬೇರೆ ಯಾವುದರಿಂದಲೂ ಭಾಗ ಆಗಲ್ಲ ಅಂತಂದ್ರೆ ಅದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈಗ 13 ಅಂದ್ರೆ 13 ಇಂದ ಡಿವೈಡ್ ಆಗುತ್ತೆ, 1 ಇಂದ ಡಿವೈಡ್ ಆಗುತ್ತೆ, ಬಿಟ್ಟು ಬೇರೆ ಯಾವುದರಿಂದಲೂ 13 ಅನ್ನುವಂಥದ್ದು ಡಿವೈಡ್ ಆಗಲ್ಲ. ಆದ್ರಿಂದ 13 ಅನ್ನ ನಾವು ಪ್ರೈಮ್ ನಂಬರ್ ಅಂತ ಹೇಳಿ ಕರಿತೀವಿ. ನೋಡಿ, ಇಲ್ಲಿ 11 ಅನ್ನೋದು ಅಷ್ಟೇ, 11 ರಿಂದ ಭಾಗ ಆಗುತ್ತೆ, 1 ರಿಂದ ಭಾಗ ಆಗುತ್ತೆ, ಬಿಟ್ಟು ಬೇರೆ ಯಾವುದರಿಂದಲೂ ಭಾಗ ಆಗೋದಿಲ್ಲ. ಆದ್ರಿಂದ 11 ಅನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅಲ್ಲಿಗೆ ಇದು ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ, 29 ಇದು ಅವಿಭಾಜ್ಯ ಸಂಖ್ಯೆ, 27 27 ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕೆ ಅವಿಭಾಜ್ಯ ಸಂಖ್ಯೆ ಅಲ್ಲ? 27 ಅನ್ನೋದು 3 ರಿಂದನೂ ಭಾಗ ಆಗುತ್ತೆ, 27 ಅನ್ನೋದು 9 ರಿಂದನೂ ಭಾಗ ಆಗುತ್ತೆ. ನೋಡಿ, ಇವೆಲ್ಲವೂ ಕೂಡ ಪ್ರೈಮ್ ನಂಬರ್ಸ್. 29 ಇಸ್ ಆಲ್ಸೋ ಪ್ರೈಮ್ ನಂಬರ್, ಬಟ್ 27 ಇಸ್ ನಾಟ್ ಎ ಪ್ರೈಮ್ ನಂಬರ್, ಬಿಕಾಸ್ 27 ಇಸ್ ಡಿವಿಸಿಬಲ್ ಬೈ 3, 27 ಇಸ್ ಡಿವಿಸಿಬಲ್ ಬೈ 9. 27 ಅನ್ನೋದು 9 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. 27 ಪ್ರೈಮ್ ನಂಬರ್ ಅಲ್ಲ, 27 ಅವಿಭಾಜ್ಯ ಸಂಖ್ಯೆ ಅಲ್ಲ, ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಮುಂದಿನ ಚೆಕ್ ಮಾಡಿ, 23 ಅನ್ನೋದು ಅವಿಭಾಜ್ಯ ಸಂಖ್ಯೆ, 31 ಅವಿಭಾಜ್ಯ ಸಂಖ್ಯೆ, ಅಲ್ಲಿಗೆ ಇದು ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ. ಈ ಜೋಡಿ ಮಾತ್ರ ಇದರಲ್ಲಿ ಅದು ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಪ್ರೈಮ್ ನಂಬರ್ ಅಲ್ಲ, ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಒಂದಷ್ಟು ಸಂಖ್ಯೆಗಳಿದೆ, 121, 242, 200, ಇವೆಲ್ಲ ವರ್ಗ ಸಂಖ್ಯೆಗಳಿರ್ಬೋದಾ? 121 ವರ್ಗ ಸಂಖ್ಯೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಹೌದು, ಆದ್ರೆ ಇವ್ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಅದರಿಂದ ನಾವು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಹೋಗ್ಲಿ, ಇವೆಲ್ಲ ಘನ ಸಂಖ್ಯೆಗಳಿರ್ಬೋದಾ? ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಇರ್ಬೋದಾ? ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಅಲ್ಲ. ಅವಿಭಾಜ್ಯ ಸಂಖ್ಯೆಗಳಿರ್ಬೋದಾ? ಪ್ರೈಮ್ ನಂಬರ್ಸ್ ಇರ್ಬೋದಾ? ಇಲ್ಲ, ಇಲ್ಲಿ 2 ಅಂತ ಹೇಳಿದೆ, ಇಲ್ಲಿ 4 ಅಂತಿದೆ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಪ್ರೈಮ್ ನಂಬರ್ಸ್ ಕೂಡ ಅಲ್ಲ. ಹಾಗಾದ್ರೆ ನಾವು ಈ 3 ರೀತಿಯಲ್ಲಿ ಯೋಚನೆ ಮಾಡ್ತೀವಲ್ಲ, ಈ 3 ಬಿಟ್ಟು ಬೇರೆ ರೀತಿಯಲ್ಲಿ ಇದೆ. ಇದು ಬೇರೆ ರೀತಿಯಲ್ಲಿ ಏನು ಯೋಚನೆ ಮಾಡ್ಬೋದು? ಈ ಸಣ್ಣ ಸಂಖ್ಯೆಯಿಂದ ಬರೋಣ, 121. 121 ಅಂತ ನೋಡಿದ ತಕ್ಷಣ ನಿಮಗೆ ನೆನಪಿಗೆ ಬರೋದು 11 ಸ್ಕ್ವೇರ್, ಇದು 11ರ ವರ್ಗ, ಅಂದ್ರೆ 11ರಿಂದ ಭಾಗ ಆಗುತ್ತೆ.
ಅಲ್ಲಿ ಇದು ಹನ್ನೊಂದರಿಂದ ಭಾಗ ಆಗುತ್ತೆ ಅಂದ್ಮೇಲೆ ಇದು ಕೂಡ ಹನ್ನೊಂದರಿಂದ ಭಾಗ ಆಗುತ್ತೆ ಅಂತ ನೋಡಿ, ಹನ್ನೊಂದು ಎರಡ್ಲಿ 22, ಎರಡು ಉಳಿತು, ಹನ್ನೊಂದು ಎರಡ್ಲಿ 22 ನೋಡಿ, ಇದು ಕೂಡ ಹನ್ನೊಂದರಿಂದ ಭಾಗ ಆಗ್ತಾ ಇದೆ. ಹನ್ನೊಂದರಿಂದ ಭಾಗ ಆಗುತ್ತೋ ಇಲ್ವೋ, 11 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ತುಂಬಾ ಸಿಂಪಲ್ ಮೆಥಡ್ ಇದೆ. ಏನ್ ಸಿಂಪಲ್ ಮೆಥಡ್ ಅಪ್ಪ ಅಂದ್ರೆ, ಮೂರೇ ಮೂರು ಸಂಖ್ಯೆಗಳ ಅಂಕಿಗಳನ್ನ ಕೊಟ್ಟಾಗ ಇದು ಹನ್ನೊಂದರಿಂದ ಭಾಗ ಆಗುತ್ತೆ ಇಲ್ಲೋ ನೋಡ್ಬೇಕು ಅಂದ್ರೆ ಆ ಕಡೆ ತುದಿ ಈ ಕಡೆ ತುದಿ ಕೂಡಿಸಿ ಮಧ್ಯದಲ್ಲಿರೋ ಸಂಖ್ಯೆ ಬಂದ್ರೆ ಅದು ಹನ್ನೊಂದರಿಂದ ಭಾಗ ಆಗುತ್ತೆ. ನೋಡಿ, ಒಂದು ಒಂದು ಕೂಡಿದ್ರೆ ಎರಡು, ಇದು ಹನ್ನೊಂದರಿಂದ ಭಾಗ ಆಗುತ್ತೆ. ಇಲ್ಲಿ ನೋಡಿ, ಎರಡು ಎರಡು ನಾಲ್ಕು, ಇದು ಖಂಡಿತ ಹನ್ನೊಂದರಿಂದ ಭಾಗ ಆಗುತ್ತೆ. ಇಲ್ಲಿ ನೋಡಿ, ಎರಡು ಮೂರು ಐದು, ನೋಡಿ ಈ ತುದಿಯನ್ನ ಈ ತುದಿಯನ್ನ ಕೂಡಿಸ್ಬೇಕು, ಅವಾಗ ಮಧ್ಯದ ಸಂಖ್ಯೆ ಬರಬೇಕು. ಎರಡು ಮೂರು ಐದು, ಐದು ಅನ್ನೋದು ನೋಡಿ ಇದು ಇದು ಸಮ ಆಯ್ತು, ಆದ್ರಿಂದ ಈ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತೆ. ಇಲ್ಲಿ ನೋಡಿ, ಎರಡು ನಾಲ್ಕು ಆರಾಗುತ್ತೆ, ಇಲ್ಲಿ 8 ಕೊಟ್ಟಿದ್ದಾರೆ, ಖಂಡಿತ ಇದು ಹನ್ನೊಂದರಿಂದ ಭಾಗ ಆಗಲ್ಲ. ಬೇಕಾದ್ರೆ ಬಾಕ್ಸ್ ನೋಡಿ, ಹನ್ನೊಂದು ಎರಡ್ಲಿ 22, 22 ಆದ್ರೆ 6 ಉಳಿತು, 64 ಆಯ್ತು. 64 ಅನ್ನೋದು ಹನ್ನೊಂದರಿಂದ ಭಾಗ ಆಗೋದಿಲ್ಲ, ಅದರಿಂದ 284 ಗುಂಪಿಗೆ ಸೇರೋದಿಲ್ಲ. ಇದು 11 ಇಂದ ಡಿವೈಡ್ ಆಗುತ್ತೆ, ಇದು 11 ಇಂದ ಡಿವೈಡ್ ಆಗುತ್ತೆ, ಇದು 11 ಇಂದ ಡಿವೈಡ್ ಆಗುತ್ತೆ, ಆದ್ರೆ ಇದು 284 11 ಇಂದ ಡಿವೈಡ್ ಆಗೋದಿಲ್ಲ, ಅದರಿಂದ ಇದನ್ನ ಗುಂಪಿಗೆ ಸೇರೋದಿಲ್ಲ. ಆದ್ರಿಂದ ಈ ಮೂರನೇ ಪ್ರಶ್ನೆಗೆ ಉತ್ತರ 4 ಆಗಿದೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. 36,25, 64,36, 81,64, 100,81. ನೋಡ್ತಾ ಇದ್ದಾಗೆ ನಿಮ್ಗೆ ಗೊತ್ತಾಗ್ತಾ ಇದೆ, ಇವೆಲ್ಲ ಸಂಖ್ಯೆಗಳನ್ನ ಏನಂತ ಕರಿತೀವಿ, ಪೂರ್ಣ ವರ್ಗ ಸಂಖ್ಯೆಗಳು, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ಎಲ್ಲವೂ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇದೆ, ಹಾಗಾದ್ರೆ ಇವುಗಳಲ್ಲಿ ಮತ್ತೆ ಯಾವುದು ಗುಂಪಿಗೆ ಸೇರೋದಿಲ್ಲ ಅಂತ ನೋಡ್ಬೇಕಾದ್ರೆ ಅವುಗಳ ವರ್ಗ ಮೂಲವನ್ನ ಬರ್ಕೊಂಡು ಹೋಗ್ಬೇಕಾಗತ್ತೆ. 36ರ ವರ್ಗ ಮೂಲ 6 ಆಗುತ್ತೆ, 25ರ ವರ್ಗ ಮೂಲ 5. ನೋಡಿ, ಇಲ್ಲಿ 6 5 ಅಂತ ಬಂತು. ಸ್ಕ್ವೇರ್ ರೂಟ್ ಆಫ್ 36 ಇಸ್ 6, ಸ್ಕ್ವೇರ್ ರೂಟ್ ಆಫ್ 25 ಇಸ್ 5, ಸೊ 6 5 ಅಂತ ಬಂತು. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ 64 ಇಸ್ 8, ಸ್ಕ್ವೇರ್ ರೂಟ್ ಆಫ್ 36 ಇಸ್ 6. ಇಲ್ಲಿ 8 6 ನೆನ್ಪಿಟ್ಕೊಳ್ಳಿ, 6 5, ಇಲ್ಲಿ 8 6. ಪರೀಕ್ಷೆ ಚಿಕ್ಕದಾಗಿ ನೀವು ಬರ್ಕೊಂಡು ಹೋಗ್ಬೋದು ಕೆಳಗಡೆ. ಇಲ್ಲಿ 8 6. ಇಲ್ಲಿ ನೋಡಿ, 81ರ ವರ್ಗ ಮೂಲ 9, 81 ಆದ್ರಿಂದ 81ರ ವರ್ಗ ಮೂಲ 9, 8 8ಲಿ 64 ಆದ್ರಿಂದ 64ರ ವರ್ಗ ಮೂಲ 8. ಇಲ್ಲಿಗೆ 9 8 ಅಂತ ಬಂದಿದೆ. ಇಲ್ಲಿಗೆ ಬನ್ನಿ, 100ರ ವರ್ಗ ಮೂಲ 10, 81ರ ವರ್ಗ ಮೂಲ 9. ಸ್ಕ್ವೇರ್ ರೂಟ್ ಆಫ್ 100 ಇಸ್ 10, ಸ್ಕ್ವೇರ್ ರೂಟ್ ಆಫ್ 81 ಇಸ್ 9. ಸೊ ದಿಸ್ ಇಸ್ 10 9, ಇಲ್ಲಿ 9 8, ಇಲ್ಲಿ 8 6, ಇಲ್ಲಿ 6 5. 6 5, 8 6, 9 8, 10 9. ಏನಾದ್ರು ಹೊಳಿತಾ ಇದೆಯಾ? ಬರ್ಕೊಂಡಿದ್ರೆ ನೀವು ಇಲ್ಲಿ ಕೆರಡು ಚಿಕ್ಕದಾಗಿ ನಿಮ್ಗೆ ತಕ್ಷಣ ಕೊಳದ್ ಬಿಡತ್ತೆ. ಇವೆಲ್ಲ ಅಕ್ಕಪಕ್ಕದ ಸಂಖ್ಯೆಗಳು ಬಂದಿದ್ದೀವಿ, ಕಾನ್ಸಿಕ್ಯೂಟಿವ್ ನಂಬರ್ಸ್, ಅನುಕ್ರಮ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲೆಲ್ಲ ಕಾನ್ಸಿಕ್ಯೂಟಿವ್ ನಂಬರ್ಸ್ ಬಂದಿದೆ ನೋಡಿ, ಇಲ್ಲಿ ಇಲ್ಲಿ 9 8 ಬಂದಿದೆ, ಇಲ್ಲಿ 10 9 ಬಂದಿದೆ, ಇಲ್ಲಿ 6 5 ಬಂದಿದೆ, 6 5 ಬಂದಿದೆ, ಇಲ್ಲಿ ಮಾತ್ರ 8 6 8 6 ಅಂತ ಬಂದಿದೆ. ಅದು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಲ್ಲ, ಅನುಕ್ರಮ ಸಂಖ್ಯೆಗಳು, ಕ್ರಮಾನುಗತ ಸಂಖ್ಯೆಗಳಲ್ಲ, ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಈಗ ನಿಮಗೆ ಸ್ವಲ್ಪ ಗಾಬರಿ ಆಗುತ್ತೆ. ಅಯ್ಯೋ, ಇಷ್ಟು ದೊಡ್ಡ ಸಂಖ್ಯೆ, ವರ್ಗ ಸಂಖ್ಯೆ ಏನೋ, ಗಣ ಸಂಖ್ಯೆನೋ, ಅಥವಾ ಪ್ರೈಮ್ ನಂಬರ್ ಅಂತ ಹೇಳಿ ನಾವು ಕಂಡುಹಿಡಿಯೋದೇ ಹೇಗೆ, ಅವಿಭಾಜ್ಯ ಸಂಖ್ಯೆನ ಕಂಡುಹಿಡಿಯೋದೇ ಹೇಗೆ ಅಂತ ಹೇಳಿ. ಇಷ್ಟು ದೊಡ್ಡ ಸಂಖ್ಯೆಗಳು ಬಂದಾಗ ಇದು ವರ್ಗ ಸಂಖ್ಯೆ, ಘನ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಯಲ್ಲಿ ಕೊಡುವಂತ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಬೇರೆ ಯಾವುದೋ ಒಂದು ವಿಧಾನ ಇರಬಹುದು, ಬೇರೆ ಏನು ವಿಧಾನ ಇರಬಹುದು ಅಂತ ನೋಡ್ಕೊಂಡು ಹೋಗಿ ಸಂಖ್ಯೆನ ಸೂಕ್ಷ್ಮವಾಗಿ ಗಮನಿಸಿ. ಈ ಸಂಖ್ಯೆಯನ್ನ ಇಲ್ಲೊಂದು 4 ಇದೆ, ಇಲ್ಲೊಂದು 3 ಇದೆ, ಇಲ್ಲಿ 12 ಇದೆ. ಇನ್ನೊಂದು ಹೊಡೆದಿರ್ಬೇಕಂದ್ರೆ ನಿಮಗೆ ಈಗ ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಮಿಡ್ಲಲ್ಲಿ 12 ಇದೆ. ಅಲ್ಲಿಗೆ 4 and 3 ಇದೆಯಲ್ಲ, ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆದಿದ್ದಾರೆ. ಪ್ರಾಡಕ್ಟ್ ಆಫ್ 4 and 3 ಇಸ್ 12, 4 ಮತ್ತು 3ರ ಗುಣಲಬ್ಧ 12. ಎಲ್ಲಾ ಕಡೆ ಅದೇ ರೂಲ್ ಅನ್ನು ಅಪ್ಲೈ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ 8 ಇದೆ, ಇಲ್ಲಿ 3 ಇದೆ, 8ನ್ನ 3ನ್ನ ಗುಣಿಸಿದ್ರೆ ಎಷ್ಟು ಬರಬೇಕು? 24 ಬರಬೇಕು, 24 ಬಂದಿಲ್ಲ. ಪ್ರಾಡಕ್ಟ್ ಆಫ್ 8 and 3 24 ಆಗ್ಬೇಕು, ಇಲ್ಲಿ 24 ಬಂದಿಲ್ಲ, 21 ಇದೆ. ಇದು ತಪ್ಪು ಉತ್ತರ ಇರ್ಬೋದು, ಇನ್ನೊಂದನ್ನ ಚೆಕ್ ಮಾಡ್ಬೋಣ. ಈ ತುದಿ ಈ ತುದಿ ಮತ್ತೆ ಗುಣಿಸಿ, 5 4 20, 5 4 20 ಸರಿ ಆಗ್ತಾ ಇದೆ. ಇಲ್ಲಿ ಗುಣಿಸ್ ನೋಡಿ, 6 7 42, ಈ ತುದಿನ ಈ ತುದಿನ ಗುಣಿಸಿದಾಗ 42, 42 ಬರ್ತಾ ಇದೆ. ಪ್ರಾಡಕ್ಟ್ ಆಫ್ 6 and 7 ಇಸ್ 42, 6 ಮತ್ತು 7ರ ಗುಣಲಬ್ಧ 42. ಈ ತುದಿ ಈ ತುದಿ ಗುಣಿಸಿದಾಗ ಮಧ್ಯ ಸಂಖ್ಯೆ ಬರ್ತಾ ಇದೆ, ಇದರಲ್ಲೂ ಬರುತ್ತೆ, ಇದರಲ್ಲೂ ಬರ್ತಾ ಇದೆ, ಇದರಲ್ಲೂ ಬರ್ತಾ ಇದೆ. ಇಲ್ಲಿ ಮಾತ್ರ 24, 24 ಬರಬೇಕಿತ್ತು, ಬಂದಿಲ್ಲ, ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ.
ಈಗ ನೀವೇ ಹೇಳಲಿಕ್ಕೆ ಪ್ರಯತ್ನ ಪಡಿ, ಎಂಟಿದೆ, 27 ಇದೆ, 63 ಇದೆ, 127 ಸಂಖ್ಯೆಗಳು, ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಇವೆಲ್ಲ ಸಂಖ್ಯೆಗಳ ಪರಿಚಯ ಇದೆ ಈಗಾಗಲೇ ಇದೆ. 8 ಅನ್ನ, 27 ಅನ್ನ, 125 ಅನ್ನ ನಾವು ಪೂರ್ಣ ಘನ ಸಂಖ್ಯೆಗಳು, ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. 8, 27, 125 ಅನ್ನ. ಆದರೆ ಈ 63 ಅನ್ನೋದು ನಮ್ಮ ಘನ ಸಂಖ್ಯೆಗಳ ಪಟ್ಟಿಯಲ್ಲಿ ಇಲ್ಲ. ಇಲ್ಲಿ 63 ಬದಲು ಯಾವ್ದು ಬರ್ಬೇಕಿತ್ತು ಘನ ಸಂಖ್ಯೆ ಹಾಕ್ಬೇಕಾದ್ರೆ? 64, 64 ಆಗಿದ್ರೆ ಅದು ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗ್ತಾ ಇತ್ತು. 63 ಅನ್ನೋದು ಪರ್ಫೆಕ್ಟ್ ಕ್ಯೂಬ್ ನಂಬರ್ ಅಲ್ಲ, ಆದ್ರಿಂದ 63 ಗುಂಪಿಗೆ ಸೇರೋದಿಲ್ಲ. ಈ ಪ್ರಶ್ನೆಯನ್ನು ಗಮನಿಸಿ, ಜೋಡಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 1,0, 3,8, 7,48, 9,82. ಈಗ ನಿಮ್ಗೆ ಈ ತರ ತುಂಬಾ ಸಣ್ಣ ಸಣ್ಣ ಸಂಖ್ಯೆಗಳನ್ನು ನೋಡಿದಾಗ ಏನಿರ್ಬೋದು ನಿಯಮ ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಬಿಟ್ಟು ಬೇರೆ ತಿಳ್ಕೊಳ್ಳೋಣ. ಯಾವ ಬೇಕಾದ್ರೂ ನಾವು ಮೊದಲಿಗೆ ಚೆಕ್ ಮಾಡ್ಕೋಬಹುದು. 3 ಅಂಡ್ 8 ಅನ್ನ ನೋಡಿ, 3 ಮತ್ತು 8 ಅನ್ನ ನೋಡಿ, 3 ಇದೆ, ಇಲ್ಲಿ 8 ಇದೆ. ಒಂದು ವೇಳೆ ಇಲ್ಲಿ 9 ಇದ್ದಿದ್ರೆ 3² ಅಂತ ಅನ್ಕೊಂಡ್ಬಿಡ್ಬೋದಿತ್ತು. ಹಾಗೇನೆ ಅನ್ಕೊಂಡೆ ನೋಡಿ, 3² ಅಂದ್ರೆ 9, 3ರ ವರ್ಗ 9 ಆಗ್ಬೇಕು. ಒಂದ್ ಕಡಿಮೆ ಮಾಡಿದರೆ, ಒಂದ್ ಕಡಿಮೆ ಇದೆ. ಇಲ್ಲಿಗೆ ಬಂದ್ ನೋಡಿ, 7ರ ವರ್ಗ ಅಂದ್ರೆ 7 ಇಲ್ಲಿ 49 ಆಗ್ಬೇಕಿತ್ತು, ಒಂದ್ ಕಡಿಮೆ ಆಗಿದೆ. ನೋಡಿ ಕರೆಕ್ಟ್ ಆಗ್ತಾ ಇದೆ ರೂಲ್. 7 ಇಲ್ಲಿ 49 ಆಗ್ಬೇಕಿತ್ತು, ಒಂದ್ ಕಡಿಮೆ ಆಗಿದೆ. 3 ಇಲ್ಲಿ 9 ಆಗ್ಬೇಕಿತ್ತು, ಒಂದ್ ಕಡಿಮೆ ಆಗಿದೆ. 7² ಅಂದ್ರೆ 49, ಒಂದ್ ಕಡಿಮೆ ಇದೆ. 3² ಅಂದ್ರೆ 9, ಒಂದು ಕಡಿಮೆ ಇದೆ. ಹಾಗಾದ್ರೆ ಇಲ್ಲಿ ಬನ್ನಿ, 1² ಅಂದ್ರೆ 1, ಒಂದಿಗಿಂತ ಒಂದು ಕಡಿಮೆ ಮಾಡಿದ್ರೆ 0 ಬರುತ್ತೆ, ಅಂದ್ರೆ 1ರಿಂದ 1 ಕಳೆದ್ರೆ 0 ಬರ್ತಾ ಇದೆ. ಅಲ್ಲಿಗೆ ಈ 3 ಕೂಡ ಒಂದು ನಿಯಮವನ್ನು ಅನುಸರಿಸ್ತಾ ಇದೆ, ಸ್ಕ್ವೇರ್ ಮಾಡಿ ಒಂದನ್ನ ಕಡಿಮೆ ಮಾಡೋದು, ಒಂದನ್ನ ಮೈನಸ್ ಮಾಡೋದು, ಒಂದನ್ನ ಕಳೆಯೋದು. ಇಲ್ಲಿಗೆ ನೋಡಿ, 9² ಅಂದ್ರೆ 81, 81 ಅಲ್ಲಿ 1 ಮೈನಸ್ ಮಾಡಿದ್ರೆ 80 ಆಗ್ಬೇಕಿತ್ತು. ಇಲ್ಲಿ ಮೈನಸ್ ಮಾಡೋ ಬದಲಿಗೆ ಪ್ಲಸ್ ಮಾಡಿದರೆ, ಒಂದನ್ನ ಕೂಡಿಸಿದ್ದಾರೆ. 9ರ ವರ್ಗ ಅಂದ್ರೆ 81, 9 81, 81ರಲ್ಲಿ 1 ಕಳೆದ್ರೆ 80 ಆಗ್ಬೇಕಿತ್ತು, 82 ಆಗಿದೆ. ಅಲ್ಲಿಗೆ ಇದು ಗುಂಪಿಗೆ ಸೇರೋದಿಲ್ಲ. ಮುಂದಿನ ಪ್ರಶ್ನೆ ಹೋಗೋಣ. 90,72, 110,131, 30,20, 56,42 ಮತ್ತೆ ಜೋಡಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಿರ್ಬೋದು ಅಂತ ನೋಡ್ಕೊಂಡು ಹೋಗಿ. ಇದನ್ನ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ, ಇವು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಲಿಸ್ಟ್ಗೂ ಬರಲ್ಲ, ಪರ್ಫೆಕ್ಟ್ ಕ್ಯೂಬ್ ನಂಬರ್ ಲಿಸ್ಟ್ಗೂ ಬರಲ್ಲ, ಪೂರ್ಣ ವರ್ಗ ಸಂಖ್ಯೆನೂ ಅಲ್ಲ, ಪೂರ್ಣ ಘನ ಸಂಖ್ಯೆನೂ ಅಲ್ಲ, ಇಲ್ಲೆಲ್ಲ 2 ಅಂತ ಕಾಣಿಸ್ತಾ ಇರೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಪ್ರೈಮ್ ನಂಬರ್ಸ್ ಅಲ್ಲ. ಈ 3 ಅಲ್ಲ, ಬೇರೆ ಏನೋ ಒಂದು ಮೆಥಡ್ ಇದೆ. ಬೇರೆ ಯಾವ ರೀತಿ ಕೊಟ್ಟಿರಬಹುದು ಅಂತ ಹೇಳಿ ಹುಡುಕಿ. 90 90 ಅಂದ ತಕ್ಷಣ ನಿಮಗೆ ಸಡನ್ ಆಗಿ ನೆನಪಿಗೆ ಬರೋದೇನು? 9 10 90, 9 10 90 ಅಥವಾ 10 9. 72 ನೋಡಿ, ಹಾಗೆ ಹೇಳಕ್ ಹೋದ್ರೆ 8 9 72 ಅಥವಾ 9 8 72. ಅಲ್ಲಿಗೆ ಅಕ್ಕಪಕ್ಕದ ಸಂಖ್ಯೆಗಳ ಗುಣಲಬ್ಧ, ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದೆಯಲ್ಲ ಅದರ ಪ್ರಾಡಕ್ಟ್, ಅಕ್ಕಪಕ್ಕದ ಸಂಖ್ಯೆಗಳು ಅಥವಾ ಅನುಕ್ರಮ ಸಂಖ್ಯೆಗಳ ಗುಣಲಬ್ಧವನ್ನ ಕೊಡ್ತಾ ಹೋಗಿದ್ದಾರೆ. ಎರಡರಲ್ಲೂ ಸರಿಯಾಗಿದೆ. ಇನ್ನು ಚಿಕ್ಕ ಸಂಖ್ಯೆಗೆ ಬರೋಣ. ದೊಡ್ಡ ಸಂಖ್ಯೆಯನ್ನ ಯಾವಾಗಲೂ ಕೊನೆಯಲ್ಲಿ ತಗೊಳ್ಳಿ. 30, 6 5 ಇಲ್ಲಿ 30 ಅಕ್ಕಪಕ್ಕದ ಸಂಖ್ಯೆಗಳ ಗುಣಲಬ್ಧ ಆಯ್ತು. 5 4 ಇಲ್ಲಿ 20 ಇದು ಕೂಡ ಅಕ್ಕಪಕ್ಕದ ಸಂಖ್ಯೆಗಳ ಗುಣಲಬ್ಧ ಆಯ್ತು. ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ ಪ್ರಾಡಕ್ಟ್, ಇದು ಕೂಡ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ ಪ್ರಾಡಕ್ಟ್ ಆಗಿದೆ. ಇಲ್ಲಿ ನೋಡಿ ಅದೇ ರೀತಿ ಆಗತ್ತ, 8 7 56 ಇಲ್ಲಿ 7 6 ಇಲ್ಲಿ 42 ಇದು ಕೂಡ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ ಪ್ರಾಡಕ್ಟ್ ಆಗ್ತಾ ಇದೆ. ಇಲ್ಲೂ ಕೂಡ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ ಪ್ರಾಡಕ್ಟ್ ಆಗ್ತಾ ಇದೆ. ಕ್ರಮಾನುಗತ ಸಂಖ್ಯೆಗಳ ಗುಣಲಬ್ಧ, ಇದು ಕೂಡ ಕ್ರಮಾನುಗತ ಸಂಖ್ಯೆಗಳ ಗುಣಲಬ್ಧ. ಅಲ್ಲಿಗೆ ಇದು ಆಯ್ತು, ಇದು ಆಯ್ತು, ಇದು ಆಯ್ತು, ಇದೊಂದು ಚೆಕ್ ಮಾಡಿಲ್ಲ. ಈಗ ಚೆಕ್ ಮಾಡೋಣ. ಇದನ್ನ 11 10 100 ಅಂತ ಬರಿಬಹುದು. 11 ಮತ್ತೆ 10 ಅಂದಾಗ ಅವು ಮತ್ತೆ ಕ್ರಮಾನುಗತ ಸಂಖ್ಯೆಗಳು, ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಗ್ತವೆ. ಇದು ಆಗ್ತಾ ಇದೆ, ನಾವು ಹೇಳಿದಂತ ರೂಲಿಗೆ ಬರ್ತಾ ಇದೆ. 131 ನೋಡಿದಾಗ ಇದು ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಆಗ್ತಾ ಇಲ್ಲ. 131 ಆಗಲ್ಲ, 132 ಆಗಿದ್ರೆ ಆಗ್ಬಿಡೋದು. 131 ಅನ್ನೋದು ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಆಗೋದಿಲ್ಲ, ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಇದು ಹನ್ನೊಂದು 24 39 41 ಏನಿರ್ಬೋದು ಇದು? 11 24 39 49 ನೋಡಿ, ಇದು ಇನ್ನೂ ಸ್ವಲ್ಪ ಭಿನ್ನವಾಗಿದೆ. ನಿಮಗೆ ತಕ್ಷಣಕ್ಕೆ ಹೊಡೆಯುವ ಸಾಧ್ಯತೆನೇ ಇಲ್ಲ ಇದು, ಯಾಕೆಂದ್ರೆ ಇದು ವರ್ಗ ಸಂಖ್ಯೆ ಅಲ್ಲ, ಘನ ಸಂಖ್ಯೆಗಳಲ್ಲ. ಇಲ್ಲಿ ಒಂದು ವರ್ಗ ಸಂಖ್ಯೆ ಇದೆ, ಅದು ಉಳಿದಿದ್ದೆಲ್ಲ ವರ್ಗ ಸಂಖ್ಯೆ ಅಲ್ಲ. ಆದ್ರಿಂದ ಇದು ವರ್ಗ ಸಂಖ್ಯೆ ಅಂತ ಬೇರೆ ಮಾಡಬಹುದು ಅಂತ ಒಂದು ರೀತಿಯಲ್ಲಿ ಯೋಚನೆ ಮಾಡಬಹುದು ನಾವು, ಅದೊಂದು ರೀತಿಯಲ್ಲಿ ಇಟ್ಕೊಂಡಿರೋಣ. ಇನ್ನು ಘನ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಈ ರೀತಿ ಎಲ್ಲವನ್ನ ನೋಡ್ಕೊಂಡು ಹೋಗ್ತೀವಿ. ಅವಿಭಾಜ್ಯ ಸಂಖ್ಯೆ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ 11 ಅನ್ನುವಂಥದ್ದು ಉತ್ತರ ಆಗ್ಬಿಡತ್ತೆ. ಈಗ ನೋಡಿ, ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ, ಅಂದ್ರೆ ಸುಮ್ಮನೆ ಕನ್ಫ್ಯೂಷನ್ ಆಗುವಾಗಿರುತ್ತೆ. ಅವಾಗ ಯಾವ್ದು ಹಾಕ್ಬೇಕು ಅಂತ ಹೇಳಿ ನೀವು ಸೂಕ್ಷ್ಮವಾಗಿ ನೋಡಿ ಹಾಕ್ಬೇಕಾಗುತ್ತೆ. 11 ಅನ್ನೋದು ಅವಿಭಾಜ್ಯ ಸಂಖ್ಯೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ 11 ಈ ಗುಂಪಿನಿಂದ ತೆಗಿಬೇಕು.
ಇವೆಲ್ಲವೂ ಕೂಡ ವರ್ಗ ಸಂಖ್ಯೆಗಳಲ್ಲ, ಇದೊಂದು ವರ್ಗ ಸಂಖ್ಯೆ ಅಂತ ನೋಡಿದ್ರೆ ಇದು ವರ್ಗ ಸಂಖ್ಯೆಗಳ ಇಷ್ಟೇ, ಆದ್ರಿಂದ ಇದನ್ನ ಗುಂಪಿನಿಂದ ತೆಗಿಬೇಕು. ಇನ್ಯಾವ ರೀತಿ ನಾವು ಯೋಚನೆ ಮಾಡ್ಲಿಕ್ಕಾಗತ್ತಾ, ಇನ್ನೂ ಒಂದು ರೀತಿ ಆಗತ್ತೆ. ಇನ್ಯಾವ ರೀತಿ ಯೋಚನೆ ಮಾಡಬಹುದು ಅಂತ ನೋಡಿ, ಇದನ್ನ ಇದನ್ನ ಗುಣಿಸಿ, ಒಂದು ಒಂದ್ಲಿ ಒಂದು ಒಂದು ಅಂತ ಬಂದಿದೆ, ಇರ್ಲಿ ಇಟ್ಕೊಳ್ಳೋಣ. ಎರಡು ನಾಲ್ಕಲಿ ಎಂಟು, ಎಂಟು ಅನ್ನೋದೇನು, ಎಂಟು ಅನ್ನೋದೊಂದು ಘನ ಸಂಖ್ಯೆ. ಇಲ್ಲಿ ನೋಡಿ ಒಂದು ಅನ್ನೋದು ಕೂಡ ಘನ ಸಂಖ್ಯೆ. ಮೂರಂಬೋತ್ಲಿ ಇಪ್ಪತ್ತೇಳು, ಇಪ್ಪತ್ತೇಳು ಅನ್ನುವಂತಹದ್ದು ಕೂಡ ಒಂದು ಘನ ಸಂಖ್ಯೆನೆ. ನಲವತ್ತೊಂಬತ್ತು ಮಾತ್ರ ವರ್ಗ ಸಂಖ್ಯೆ ಆಗಿದೆ. ನೋಡಿ ಈ ರೀತಿಯಲ್ಲೂ ಯೋಚನೆ ಮಾಡಬಹುದು. ಸುಮಾರು ವರ್ಗ ಸಂಖ್ಯೆ ಘನ ಸಂಖ್ಯೆ ಲೆಕ್ಕದಲ್ಲೇ ಕೊಡ್ತಾ ಇರೋದ್ರಿಂದ, ಅದು ಮೂರು ಒಂದೇ ರೀತಿ ಗುರುವಾಗಿ ಕೊಡೋದ್ರಿಂದ ನಾವು ಆ ರೀತಿಯಲ್ಲೇ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಒನ್ ಒನ್ ಸ ಒನ್, ಒನ್ ಇಸ್ ಎ ಪರ್ಫೆಕ್ಟ್ ಕ್ಯೂಬ್ ನಂಬರ್, ಟೂ ಫೋರ್ ಸ ಏಟ್, ಏಟ್ ಇಸ್ ಎ ಪರ್ಫೆಕ್ಟ್ ಕ್ಯೂಬ್ ನಂಬರ್, ತ್ರೀ ನೈನ್ ಸ 27, 27 ಇಸ್ ಆಲ್ಸೋ ಪರ್ಫೆಕ್ಟ್ ಕ್ಯೂಬ್ ನಂಬರ್, ಬಟ್ ಫೋರ್ ನೈನ್ ಸ 36, 36 ಇಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ನಂಬರ್, ಇದು ಸ್ಕ್ವೇರ್ ನಂಬರ್ ಆಗ್ತಾ ಇದೆ. ಇವೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಗುಣಿಸಿದ್ರೆ ಘನ ಸಂಖ್ಯೆಗಳು ಬಂದ್ರೆ ನೋಡಿ, ಇದನ್ನ ಇದನ್ನ ಗುಣಿಸಿದ್ರೆ ಒಂದೊಂದು ಒಂದು ಘನ ಸಂಖ್ಯೆ, ಎರಡು ನಾಲ್ಕು ಎಂಟು ಘನ ಸಂಖ್ಯೆ, ಮೂರೊಂಬತ್ತು ಇಪ್ಪತ್ತೇಳು ಘನ ಸಂಖ್ಯೆ, ನಾಲ್ಕೊಂಬತ್ತು 36 ಇದು ಘನ ಸಂಖ್ಯೆ ಅಲ್ಲ, ಇದು ವರ್ಗ ಸಂಖ್ಯೆ, ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. 10, 20, 26, 50. ಇಲ್ಲಿ ಇನ್ನೂ ಒಂದು ಬೇರೆ ವಿಧಾನವನ್ನು ಅನುಸರಿಸಿದ್ದಾರೆ. ಏನಿರ್ಬೋದು ಅಂತ ನೋಡಿ, ವರ್ಗ ಸಂಖ್ಯೆ, ಘನ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಈ ಮೂರು ಅಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಇವು ಯಾವುದಕ್ಕೂ ಸಂಬಂಧಪಡಲ್ಲ, ಬೇರೆ ಇನ್ನೊಂದು ಕ್ರಮ ಇದೆ. ಈ ಮೂರು ರೀತಿಯಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀವು ನೋಡ್ಬೇಕಾಗಿದ್ದು, ಇದಕ್ಕೆ ನಿಯರೆಸ್ಟ್ ಆಗಿ ಯಾವುದಾದ್ರೂ ವರ್ಗ ಸಂಖ್ಯೆ ಇದೆಯಾ, ಹತ್ತಿರದಲ್ಲಿ ವರ್ಗ ಸಂಖ್ಯೆ ಇದೆಯಾ, ಹತ್ತಿರದಲ್ಲಿ ಘನ ಸಂಖ್ಯೆ ಇದೆಯಾ, ಈ ರೀತಿ ಯೋಚನೆ ಮಾಡ್ಕೊಳ್ಬೇಕು. ಈಗ ಹತ್ತರ ಹತ್ತಿರದಲ್ಲಿ ವರ್ಗ ಇರುವಂತ ವರ್ಗ ಸಂಖ್ಯೆ ಯಾವುದು? 9. ಹತ್ತರ ಪಕ್ಕದಲ್ಲಿ ಇರುವಂತ ವರ್ಗ ಸಂಖ್ಯೆ 9. ಅಲ್ಲಿಗೆ ಇದನ್ನ ನಾವು 3 ಸ್ಕ್ವೇರ್ ಪ್ಲಸ್ 1 ಅಂತ ಬರೀಬಹುದು, 3 ಸ್ಕ್ವೇರ್ ಪ್ಲಸ್ 1 ಅಂತ ಬರೀಬಹುದು. ಇದು ಬಿಟ್ಟಿರೋಣ, ಇದಕ್ಕೆ ಬರೋಣ. ಇದನ್ನ 26, ಇದಕ್ಕೆ ಹತ್ತಿರದ ವರ್ಗ ಸಂಖ್ಯೆ ಇದೆ ನೋಡಿ, ಇದಕ್ಕೆ ಹತ್ತಿರದ ವರ್ಗ ಸಂಖ್ಯೆ ಇಲ್ಲ, ಅದಕ್ಕೆ ನಾನು ಬಿಟ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಹತ್ತಿರದ ವರ್ಗ ಸಂಖ್ಯೆ ಅಂದ್ರೆ 25 ಇದೆ, 25 ಅಂದ್ರೆ 5 ಸ್ಕ್ವೇರ್, 5ರ ವರ್ಗ, ಮತ್ತೆ ಅದಕ್ಕೊಂದು ಎಕ್ಸ್ಟ್ರಾ 5 ಸ್ಕ್ವೇರ್ ಪ್ಲಸ್ 1, 5 ಸ್ಕ್ವೇರ್ ಅಂದ್ರೆ 25 ಪ್ಲಸ್ 1 ಅಂದ್ರೆ 26, 5 ಸ್ಕ್ವೇರ್ ಪ್ಲಸ್ 1. ಇಲ್ಲಿ ನೋಡಿ 3 ಸ್ಕ್ವೇರ್ ಪ್ಲಸ್ 1, ಇದು 5 ಸ್ಕ್ವೇರ್ ಪ್ಲಸ್ 1, ಹಾಗಾದ್ರೆ ಇದು 50ಕ್ಕೆ ಹತ್ತಿರದಲ್ಲಿರುವಂತಹ ವರ್ಗ ಸಂಖ್ಯೆ ಇದೆಯಾ? ಹಾ ಇದೆ. ಯಾವ್ದಿದೆ? 49 ಇದೆ. ಅಂದ್ರೆ ಇದನ್ನ 7 ಸ್ಕ್ವೇರ್ ಪ್ಲಸ್ 1 ಅಂತ ಬರೀಬಹುದು. ದಿಸ್ ಇಸ್ 7 ಸ್ಕ್ವೇರ್ ಪ್ಲಸ್ 1, 5 ಸ್ಕ್ವೇರ್ ಪ್ಲಸ್ 1, 3 ಸ್ಕ್ವೇರ್ ಪ್ಲಸ್ 1. ಆದರೆ 24 ಬರೀಲಿಕ್ಕೆ ಆಗಲ್ಲ, 4 ಸ್ಕ್ವೇರ್ ಪ್ಲಸ್ 4 ಆಗತ್ತೆ, ಪ್ಲಸ್ 1 ಆಗಲ್ಲ, 4 ಆಗ್ಬಿಡುತ್ತೆ. ಇದು 3ರ ವರ್ಗ ಪ್ಲಸ್ 1, ಇದು 5ರ ವರ್ಗ ಪ್ಲಸ್ 1, ಇದು 7ರ ವರ್ಗ ಪ್ಲಸ್ 1, ಆದರೆ ಇದು 4ರ ವರ್ಗ ಪ್ಲಸ್ 1 ಅಲ್ಲ, 4 ಆಗ್ತಾ ಇದೆ. ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಈಗ ನಿಮಗಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ನಿಧಾನಕ್ಕೆ ಕೂತ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡಿಡಲಿಕ್ಕೆ ಪ್ರಯತ್ನವನ್ನು ಪಡಿ. ಒಂದು ವೇಳೆ ಸಾಧ್ಯವಾಗದೇ ಇದ್ರೆ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು.